يادوا كل ما دل درالو يادوا كل ما دل درالو نانا سودارا ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿದ್ದರೇ ಅದು ಅಲ್ಲದೆ ದಾನ ಧರ್ಮಗಳನ್ನು ಮಾಡುತ್ತಾ ಸದಾ ಪರಶಿವನ ಜ್ಞಾನದಲ್ಲಿ ನಿರುತ್ತರಾಗಿರುವರೆ ಆ ವಿಚಾರವನ್ನು ತಿಳಿಸಿ ತಿಳಿಸುತ್ತೇನೆ ಮಹಾ ಆಲಿಸು ರಾಜೇಂದ್ರನೇ ನಮ್ಮ ರಾಜ್ಯದ ಪರಿಯ ಆಲಿಸು ರಾಜೇಂದ್ರನೇ ಮಹಾಪ್ರಭು ಆಲಿಸು ರಾಜೇಂದ್ರನೇ ನಮ್ಮ ರಾಜ್ಯದ ಪರಿಯ ಆಲಿಸು ರಾಜೇಂದ್ರನೇ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಮಹಾಪ್ರಭು ಅಪ್ಪುರ ಕಾಲ ಕಾಲಕ್ಕೆ ಆಲಿಸು ರಾಜೇಂದ್ರನೇ ನಮ್ಮ ರಾಜ್ಯದ ಪರಿಯ ಆಲಿಸು ರಾಜೇಂದ್ರನೇ ಮಹಾಪ್ರಭು ಸಕಲ ಪ್ರಜೆಗಳು ಶ್ರೀಹರಿ ದಯದಿ ಸಕಲ ಪ್ರಜೆಗಳು ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವ ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷ ನಿನ್ನ ಪೀಠದಲ್ಲಿ ನೀವು ಮನಿಸುವರಾಗಿ ಸೈನ್ಯಾಧೀಕ್ಷರೇ ಮಹಾಪ್ರಭು ನಮ ಸೈನ್ಯದ ರೀತಿಯ ಬೆಳೆ ಸೈನ್ಯಾಧೀಕ್ಷರ ಮಹಾಪ್ರಭು ಬೆಳೆ
ಅರಸರೆ. ಮಹಾಪ್ರಭು, ನಮ್ಮ ಯಾದವ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವ ತಿಳಿಸೋರಾಗಿ. ತಿಳಿಸೋಣ ಪ್ರಭು. ಆರಲಿಗೆ ಸರಿ ಸಮಾನ ಭುಜ ಬಲ ಸೌರದಿ ಮೆರೆಯುವ ಎರಿಗೆ ಆರ್ಯನಿಗೆ ಸರಿತ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆಂದರೆ ಬರಸಿಡಿ ಬಡಿಯಬಲ್ಲ ಸೇನಾಪಡೆ, ಸರವೇಗದಲ್ಲಿ ಹರಿಯಬಲ್ಲ ಅಶ್ವಪಡೆ, ಮುಂದೆ ಹೋದರೆ ಹಿಂದೆ ಏನು ಉಳಿಯದಂತೆ ಗಜಪಡೆ, ಇವೆರಡ ಹಿಡಿತಕ್ಕೆ ಸಿಕ್ಕಿದ ವೈರಿಯ ಪಡೆ, ಮದಸಿದ ಆಲೆ ಕಾಲಿಗೆ ಸಿಕ್ಕಿದ ಬಾಳೆಳೆಯಂತೆ ದೇವಪ್ಪಳ ಮಹಾಪ್ರಭು. ಬಹಳ ಸಂತೋಷ, ಸೈನ್ಯಾಧೀಕ್ಷರನ್ನು ಪಡೆದ ನಾನೇ ಮಹಾ ಧನ್ಯನು. ನಾನೇ ಮಹಾ ಧನ್ಯನು, ನಾನೇ ಮಹಾ ಧನ್ಯನು, ಇಂತ ಸುಗುಣ ಸಂಪೂರ್ಣ ಸಯನ ಉನ್ನತಿ.
ಸೈನ್ಯಾಧೀಕ್ಷರ ಮಹಾಪ್ರಭು ಮಹಾಪ್ರಭು ನಿಮ್ಮಂತಹ ಮಂತ್ರಿ ಸೈನ್ಯಾಧೀಕ್ಷರು ಇರುವಾಗ ಈ ನಮ್ಮ ಯಾದವ ರಾಜ್ಯಕ್ಕೆ ಕುಂದು ಕೊರತೆಗಳೆಂದರೇನು? ನಿಮ್ಮ ನಿಮ್ಮ ಬೇಡದಲ್ಲಿ ನೀವು ಮನ್ನಿಸಿ. ಆಗಬಹುದು ಮಹಾಪ್ರಭು. ಸಾರವೇ ವರ್ತಮಾನವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವ ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವರೇ, ಆತನನ್ನು ರಾಜಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ದೇವರಿಗೆ ನಮೋ ನಮೋ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಆ ಪೀಠವನ್ನು ಅಲಂಕರಿಸಿ. ಯಾರಲ್ಲಿ ಏನಪ್ಪಣೆ? ನಮ್ಮ ರಾಜ ನರ್ತಕಿರನ್ನು ಬರಬಾಡಿ. ಊರ ಕಣ್ಣಿಂದ ನೋಡೋ
ಪಾದೆಯರು ಏನಿ ಗಮದಲ್ಲಿ ಏನಿ ಸಗಮದಲ್ಲಿ ಏನಿ ಮಹಾದಿನಿ ಏನಿ ಸೌಂದರ್ಯದ ಬಲು ಚಂದರು ಏನಿ ದುರ್ಯೋಧನ, ನೀನು ನನ್ನಲ್ಲಿಗೆ ಬರಲು ಕಾರಣವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಕಟಿಸಿರಬಹುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆ. ಏನು, ಪಾಂಡವರಿಗೂ ನಿಮಗೂ ಯುದ್ಧವೇ? ದುರ್ಯೋಧನ, ನಾನು ನನ್ನ ಸೈನ್ಯ ಸಮೇತವಾಗಿ ಅಸ್ಥಿರಾವತಿಗೆ ಬರುವೆನು. ಅದು ಇರಲಿ, ನೀನು ಕೃಷ್ಣದಲ್ಲಿ ಹೋದ ವಿಚಾರವು ಏನಾಯಿತು? ಗುರುದೇವ, ಅಲ್ಲಿ ಕೃಷ್ಣನೇ ಒಂದು ಕಡೆ, ನೀವೇ ಒಂದು ಕಡೆ ಎಂದು ವಿಭಾಗವಾಯಿತು. ಅದರಲ್ಲಿಯೂ ಆ ಅರ್ಜುನರಾದರೂ ನಿಮ್ಮನ್ನೇ ಕೃಷ್ಣನನ್ನು ಅಪೇಕ್ಷಿಸಿದರು. ನಾವು ನಿಮ್ಮನ್ನೇ ಅಪೇಕ್ಷಿಸಿದ ದೇವ. ಆ ಕೃಷ್ಣನ ಏಕೆ ಬಿಟ್ಟೆ ದುರ್ಯೋಧನ? ನಿರಾಯುಧನು ನಿರಸ್ತ್ರನು, ಆತನಿಂದ ಆಗುವ ಪ್ರಯೋಜನವಾದರೂ ಏನು ಇಲ್ಲ. ಏನು, ನಿರಾಯುಧನೆಂಬ ವಿಚಾರವನ್ನು ದೃಢಪಡಿಸಿಕೊಂಡು ಬಂದಿರುವೆಯಾ? ದೃಢಪಡಿಸಿಕೊಂಡು ಬಂದಿರುವೆ ಗುರುದೇವ. ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಲ್ಲೆಂದು ವಚನವನ್ನು ಇಟ್ಟಿರುವನು. ದುರ್ಯೋಧನ, ಹಾಗಾದರೆ ನಿನಗೆ ಜಯವು ಖಂಡಿತ. ನಾನು ನನ್ನ ಸೈನ್ಯ ಸಮೇತವಾಗಿ ಅಸ್ಥಿರಾವತಿಗೆ ಬರುವೆನು. ನೀನು ಹೆದರಬೇಡ, ನೀನು ಈಗಲೇ ಹೊರಡುವನಾಗು. ಹಾಗೆ ಆಗಲಿ ಗುರುದೇವ.